ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ರಕ್ಷಾ ರಾಮಯ್ಯವರು ಈಗ ಅಖಾಡಕ್ಕೆ ಇಳಿದಿದ್ದಾರೆ. ಹಾಗಾದ್ರೆ ಬನ್ನಿ, ಅವರ ಹತ್ರ ಒಂದಷ್ಟು ವಿಚಾರಗಳನ್ನ ಮಾತಾಡೋಣ. ಗೆಲುವಿಗಾಗಿ ಏನೆಲ್ಲ ತಂತ್ರಗಾರಿಕೆ ರೂಪಿಸಿದ್ದಾರೆ ಅನ್ನುವಂಥ ತಿಳಿಯುವಂತ ಪ್ರಯತ್ನ ಮಾಡೋಣ. ರಕ್ಷಾ ರಾಮಯ್ಯವರೇ ಬಹಳ ಮುಖ್ಯವಾಗಿರುವಂಥದ್ದು, ಸಾಕಷ್ಟು ಕೂಡ ಕುತೂಹಲ ಮೂಡಿಸಿತ್ತು. ಯಾರಿಗೆ ಟಿಕೆಟು, ಯಾರಿಗೆ ಟಿಕೆಟು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮುಗಿತು. ಕೊನೆಗೂ ನಿಮಗೆ ಸಿಕ್ಕಿರುವಂಥದ್ದು, ನಿಮ್ಮ ಮುಂದಿನ ಪ್ರಚಾರ ಕಾರ್ಯಗಳು ಯಾವ ರೀತಿ ಇರುತ್ತೆ? ಎಲ್ಲ ನಮ್ಮ ಹಿರಿಯ ನಾಯಕರ ಆಶೀರ್ವಾದವನ್ನು ಧನ್ಯವಾದಗಳು. ಎಲ್ಲ ನಮ್ಮ ಹಿರಿಯ ನಾಯಕರ ಒಂದು ಆಶೀರ್ವಾದದೊಂದಿಗೆ ಇವತ್ತು ಶುರು ಮಾಡಿ ನೆಕ್ಸ್ಟ್ 29 ದಿನ ಇದೆ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭೆ 26 ಏಪ್ರಿಲ್ಗೆ ಇರೋದು ಎಲೆಕ್ಷನ್ನು. ಅದಕ್ಕೆ ಪ್ರತಿದಿನ ಪ್ರತಿ ಗಂಟೆನೂ ಒಂದೊಂದು ಕಾರ್ಯಕ್ರಮಗಳಾಕೊಂಡು ಒಂದೊಂದು ಎಲ್ಲ ನಮ್ಮ ಸಮುದಾಯದ ಒಂದು ಜನರು, ಯುವಕರು, ಮಹಿಳೆಯರು, ಎಲ್ಲ ವರ್ಗದ ಜನರನ್ನು ಜೊತೆಗೆ ಮಾಡಿಕೊಂಡು ಒಂದು ಈ ಕಾರ್ಯಕ್ರಮ ಹಿರಿಯ ನಾಯಕರ ಒಂದು ಆಶೀರ್ವಾದದೊಂದಿಗೆ ನಾವು ಈ ಪ್ರೋಗ್ರಾಮ್ಗಳು ಶುರು ಮಾಡ್ಕೊತೀವಿ. ಇವತ್ತು ಯಾವ ವಿಷಯವನ್ನು ಮುಂದಿಟ್ಕೊಂಡು ನೀವು ಮತಯಾಚನೆ ಮಾಡ್ತೀರಿ? ಸರ್, ನಮ್ಮ ಮೊದಲನೇದಾಗಿ ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಪ್ರಾಮಿಸ್ಗಳಾಗಿದೆ. ಕರ್ನಾಟಕದ ಒಂದು ಎಲ್ಲ ನಮ್ಮ ಪ್ರಾಮಿಸ್ಗಳಿರ್ಬೋದು, ಮತ್ತು ನಮ್ಮ ಡೆಲ್ಲಿಯ ಎಲ್ಲ ಒಂದು ನ್ಯಾಯ ಈ ಪ್ರೋಗ್ರಾಮ್ಗಳಿರ್ಬೋದು, ಮತ್ತು ಚಿಕ್ಕಬಳ್ಳಾಪುರಿನ ಜನತೆಗೆ ಏನೇನು ಬೇಕೋ ಆ ಕಾರ್ಯಕ್ರಮಗಳನ್ನ ಮುಂದೆ ಇಟ್ಕೊಂಡು ಶುರು ಮಾಡ್ತೀವಿ. ಫಸ್ಟ್ ಫಾರ್ ಎಕ್ಸಾಂಪಲ್ ಲಿಟ್ರಸಿ, ನಾವು ಲಿಟ್ರಸಿ ರೇಟ್ನ ಚಿಕ್ಕಬಳ್ಳಾಪುರಲ್ಲಿ 100% ಲಿಟ್ರೇಟ್ ಡಿಸ್ಟ್ರಿಕ್ಟ್ ಮಾಡಬೇಕು ಅಂತ ಒಂದು ಪಯಣ ತೊಟ್ಟಿದ್ದೀವಿ. ಇವಾಗಲೇ 88 to 85% ಇದೆ, 82 to 85% ಇದೆ, ಅದನ್ನು 100% ಮಾಡಬೇಕು. ಇವಾಗ ಡಯಾಬಿಟೀಸ್ ಫ್ರೀ ಚಿಕ್ಕಬಳ್ಳಾಪುರ ಅಂತಲೂ ಮಾಡಬೇಕು. ಡಯಾಬಿಟೀಸ್ ರೇಷಿಯೋ ತುಂಬ ಹೈ ಇದೆ ಚಿಕ್ಕಬಳ್ಳಾಪುರದಲ್ಲಿ. ಫ್ಲೋರೈಡ್ ಕಂಟೆಂಟ್ ನೀರಿನಿಂದ ಬಹಳಷ್ಟು ಕ್ಯಾನ್ಸರ್ ರಿಲೇಟೆಡ್ ಪ್ರಾಬ್ಲಮ್ಗಳಾಗಿದೆ, ಅದನ್ನ ಟ್ಯಾಕಲ್ ಮಾಡಿ ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಅದನ್ನ ಮುಂದೆ ಇಟ್ಕೊಂಡು ಯುವಕರನ್ನ ಎಲ್ಲ ಜೊತೆ ಸೇರಿಸ್ಕೊಂಡು ಒಂದು ಅನ್ಎಂಪ್ಲಾಯ್ಮೆಂಟ್ ರೇಟ್ನ ಕಮ್ಮಿ ಮಾಡುವಂಥ ಕೆಲಸಗಳು ಮಾಡ್ಬೇಕು ನಾವು. ಈಗ ಶಿವಶಂಕರ್ ರೆಡ್ಡಿ ಆಗಿರ್ಬೋದು, ವೀರಪ್ಪ ಮೊಯ್ಲಿ ಅವರು ಕೂಡ ಟಿಕೆಟ್ಗಾಗಿ ತೀವ್ರ ಪೈಪೋಟಿ ನಡೆಸಿದ್ರು. ಸೊ ಈಗ ಹೇಗೆ ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು, ಅಥವಾ ಒಂದ್ ರೀತಿ ಒಳೆ ಇಟ್ಟು ಬೀಳುತ್ತೆ ಅನ್ನೋ ಆತಂಕ ಏನಾದರೂ ಇದೆಯಾ? ಅಬ್ಸೊಲ್ಯೂಟ್ಲಿ ನೋ ಸರ್, ಅದು ಪ್ರಶ್ನೆನೇ ಬರಲ್ಲ. ಯಾಕಂದ್ರೆ ಎಲ್ಲರ ಒಂದು ನಾಯಕತ್ವದಲ್ಲಿ ನಾವು ಈ ಚುನಾವಣೆ ಶುರು ಮಾಡಿದ್ವಿ. ನಮ್ಮ ಹಿರಿಯ ನಾಯಕರು ಶಿವಶಂಕರ ರೆಡ್ಡಿ ಸಾಹೇಬ್ ಇರ್ಬೋದು, ವೀರಪ್ಪ ಮೊಯ್ಲಿ ಸಾಹೇಬ್ ಇರ್ಬೋದು, ಮತ್ತೆ ಎಲ್ಲ ನಮ್ಮ ಕ್ಷೇತ್ರದ MLAಗಳಿರ್ಬೋದು, ನಮ್ಮ CM DCM ಎಲ್ಲರೂ ಒಂದು ನೇತೃತ್ವದಲ್ಲಿ ಈ ಒಂದು ಟಿಕೆಟ್ ಹಂಚಿಕೆ ಆಗಿದೆ. ಎಲ್ಲರನ್ನು ಮಾತಾಡಿಸ್ಕೊಂಡು ಮೊನ್ನೆ ಅನೌನ್ಸ್ ಮಾಡಿರೋದು ನಿನ್ನೆ. ಸೊ ಅವ್ರನ್ನ ಇಟ್ಕೊಂಡು ಸಾಹೇಬ್ರಿಗಳನ್ನ ಜೊತೆ ಇಟ್ಕೊಂಡು ನಾವು ಪ್ರತಿಯೊಂದು ಕ್ಯಾಂಪೇನು ನಮ್ಮ ಜೊತೆ ಇರ್ತಾರೆ ಅಂತ ಒಂದು ನಂಬಿಕೆ ಇದೆ ನಮಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.